ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವಂತಹ ವಿಚಾರ ಸಂಬಂಧಪಟ್ಟಂತೆ ಕಾನೂನು ಸಮರಕ್ಕೆ ಇದೀಗ ತಜ್ಞರ ಜೊತೆ ಸಭೆ ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ. ನಾಳೆ ಹಿರಿಯ ವಕೀಲರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾರೆ. ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ. ಕಾನೂನು ಸಮರಕ್ಕೆ ಸಜ್ಜಾಗಿದ್ದಾರೆ. ಅದರ ಮುನ್ನ ತಜ್ಞರ ಜೊತೆ ಒಂದು ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಹಿರಿಯ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ನಡೆಸ್ತಾರೆ. ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಕುರಿತು ಸಿಎಂ ಚರ್ಚೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಸಿಎಂ ಕಾನೂನು ಸಲಹೆಗಾರ ಸಮಾಲೋಚನೆಯನ್ನ ನಡೆಸಿದ್ದಾರೆ. ರಾಜ್ಯ ವಕೀಲರ ತಂಡದ ಜೊತೆ ಪೊನ್ನಣ್ಣ ಸಮಾಲೋಚನೆಯನ್ನ ಈಗಾಗಲೇ ನಡೆಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಜೊತೆ ಕಾನೂನಾತ್ಮಕ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ನಾಳೆ ರಾಜ್ಯಕ್ಕೆ ಕಪಿಲ್ ಸಿಬಲ್ ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ಬೇಕು ಲೀಗಲ್ ಟೀಮ್ ಜೊತೆ ಸಿಎಂ ಡಿಸ್ಕಷನ್ ನಲ್ಲಿ ಇದ್ದಾರೆ. ನಾಳೆ ಇನ್ನಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೀಗಾಗಿ ನಾಳೆ ರಾಜ್ಯಕ್ಕೆ ಕಪಿಲ್ ಸಿಬಲ್ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಕೂಡ ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಇರಬೇಕು ಎಲ್ಲ ಅಂಶಗಳನ್ನ ಬಗ್ಗೆ ಈಗಾಗಲೇ ಚರ್ಚೆಯನ್ನ ನಡೆಸಿದ್ದಾರೆ. ಮತ್ತೊಮ್ಮೆ ನಾಳೆ ಕೂಡ ಚರ್ಚೆ ನಡೆಸ್ತಾರೆ. ಕಾನೂನು ಸಲಹೆಗಾರರ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಹೀಗಾಗಿ ನಾಳೆ ಹಿರಿಯ ವಕೀಲರೆಲ್ಲರೂ ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಹಿರಿಯ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ. ಕಾನೂನು ಸಮರಕ್ಕೆ ಸಜ್ಜಾಗುವ ಮುನ್ನ ತಜ್ಞರ ಜೊತೆ ನಾಳೆ ಚರ್ಚೆಯನ್ನ ನಡೆಸಲಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿ ವಿರೋಧಿಸಿ ಕೋರ್ಟ್ ಮೊರೆ ಹೋಗಲಿದ್ದಾರೆ ಸಿದ್ದರಾಮಯ್ಯ. ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಗವರ್ನರ್ ನಡೆ ಬಗ್ಗೆ ಪ್ರಶ್ನೆಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ನಾಳೆ ಹೈಕೋರ್ಟ್ಗೆ. ಎಸ್ಒಪಿ ಪಾಲನೆ ಮಾಡದೆ ತನಿಖೆಗೆ ಅವಕಾಶವನ್ನ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿಯ ಎಸ್ಒಪಿಯನ್ನ ಉಲ್ಲಂಘನೆ ಮಾಡಿದ್ದಾರೆ. ನ್ಯಾಯಾಲಯದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿದೆ. ಈಗ ಪ್ರಾಸಿಕ್ಯೂಷನ್ ಅನುಮತಿ ಮೇಲೆ ಎಫ್ಐಆರ್ ದಾಖಲು ಮಾಡಿ ತಡೆ ತರೋದಕ್ಕೆ ಈಗಾಗಲೇ ಕೈ ನಿರ್ಧಾರ ಮಾಡಿದೆ. ಪ್ರಾಸಿಕ್ಯೂಷನ್ ಅನುಮತಿ ವಿರೋಧಿಸಿ ಕೋರ್ಟ್ ಮೊರೆ ಹೋಗಲಿದೆ ಕಾಂಗ್ರೆಸ್. ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಗವರ್ನರ್ ನಡೆ ಬಗ್ಗೆ ಪ್ರಶ್ನೆ ಮಾಡಲಿದೆ ಕಾಂಗ್ರೆಸ್. ಅಷ್ಟೇ ಅಲ್ಲ, ಎಸ್ಒಪಿ ಪಾಲನೆ ಮಾಡದೆ ತನಿಖೆಗೆ ಇವರು ಅವಕಾಶವನ್ನ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿಯ ಎಸ್ಒಪಿಯನ್ನ ಉಲ್ಲಂಘನೆ ಮಾಡಿದ್ದಾರೆ. ಇಲ್ಲಿ ಕೇಂದ್ರದ ಅಣತಿಯಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು, ಆದ್ರೆ ಪ್ರಾಸಿಕ್ಯೂಷನ್ ರದ್ದು ಮಾಡುವಂತೆ ಈಗ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಎಸ್ಒಪಿ ಪಾಲನೆ ಮಾಡದೆ ತನಿಖೆಗೆ ಅವಕಾಶವನ್ನ ನೀಡಿದ್ದಾರೆ. ಹೀಗಾಗಿ ಇದು ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಗವರ್ನರ್ ನಡೆ ಬಗ್ಗೆ ಪ್ರಶ್ನೆ ಮಾಡಲಿದೆ ಕಾಂಗ್ರೆಸ್. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಹನುಮಂತು, ಈಗ ಕಾಂಗ್ರೆಸ್ ಸರ್ಕಾರದ ಮುಂದಿನ ನಡೆ ಏನು? ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಲಿದೆ ಮುಂದೆ? ದಿವ್ಯಾ, ಈಗ ಕಳೆದ ಒಂದೂವರೆ ತಿಂಗಳಿಂದನೂ ಕೂಡ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಹೋರಾಟ, ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಾಜಕೀಯ ಹೋರಾಟದ ಜೊತೆ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿಕೊಂಡಿರುವಂಥದ್ದು. ಪ್ರಾಸಿಕ್ಯೂಷನ್ ಕಳೆದ ಬಾರಿ ಆಗಸ್ಟ್ 1ರಂದು ಸಚಿವ ಸಂಪುಟ ಸಭೆ ಸೇರಿ ಸರ್ಕಾರದ ಎರಡು ನಿರ್ಣಯಗಳನ್ನು ರಾಜ್ಯಪಾಲರಿಗೆ ಕೊಟ್ಟ ನಂತರದಲ್ಲಿ ಇದೀಗ ಅದನ್ನು ಕೂಡ ಪರಿಶೀಲನೆ ನಡೆಸಿ ಈಗ ಅಂತಿಮವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಚರ್ಚೆಗಳು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಡೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಸುಪ್ರೀಂಕೋರ್ಟ್ನ ಹಿರಿಯ ವಕೀಲರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸಿದರು. ಇದೀಗ ನಾಳೆ ಅಭಿಷೇಕ್, ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಮುಂದಿನ ಕಾನೂನಾತ್ಮಕ ಹೋರಾಟಗಳು ಯಾವ ಸ್ವರೂಪದ್ದಾಗಿರಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಮತ್ತೊಂದು ಕಡೆಗೆ ಸಿಎಂ ರಾಜಕೀಯ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಅವರು ಕೂಡ
ಕಳೆದ ಒಂದು ತಿಂಗಳಿಂದನೂ ಕೂಡ ಒಂದು ತಂಡವನ್ನು ಕಟ್ಟಿಕೊಂಡು ಮುಂದೆ ಕಾನೂನಾತ್ಮಕ ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತದೆ. ಇದೆಲ್ಲವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಆದಂಥ ಸಿದ್ಧತೆ, ಅಧಿಕೃತವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ನಂತರದಲ್ಲಿ ಆಗ್ತಾ ಇರುವಂಥ ಸಿದ್ಧತೆಗಳು, ನಾಳೆ ಯಾವ ರೀತಿ ಪ್ರಶ್ನೆಯನ್ನು ಮಾಡಬೇಕು, ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಅನ್ನುವಂಥ ಚರ್ಚೆ, ಪ್ರಾಥಮಿಕ ಹಂತದ ಚರ್ಚೆಯನ್ನು ಮಾಡಿ ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸ ಆಗುತ್ತೆ. ಈಗ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರ ಆಕ್ಷೇಪ ಏನಂತಂದು ಹೇಳಿದ್ರೆ, ಕೇಂದ್ರ ಸರ್ಕಾರನೇ ತಂದಿರುವಂತಹ ಒಂದಷ್ಟು ನಿಯಮಾವಳಿಗಳನ್ನು ರಾಜ್ಯಪಾಲರು ಗಾಳಿಗೆ ತೂರಿದ್ದಾರೆ. ಯಾಕೆಂತಂದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಸೆಕ್ಷನ್ ಏನಿದೆ, ಆ ಒಂದು ಸೆಕ್ಷನ್ನಲ್ಲೇ ಒಬ್ಬ ತನಿಖಾಧಿಕಾರಿ ಪ್ರಾಸಿಕ್ಯೂಷನ್ಗೆ ಮನವಿಯನ್ನು ಮಾಡಬೇಕು, ಇಲ್ಲಿ ಖಾಸಗಿ ವ್ಯಕ್ತಿಗಳು ಮನವಿ ಮಾಡಿರುವಂಥದ್ದು, ಇದು ಹಾಗಾಗಿ ಕಂಪ್ಲೀಟ್ ಆಗಿ ಇಲ್ಲೀಗಲ್ ಆಗಿ ಇರುವಂಥದ್ದು ಈ ಪ್ರಾಸಿಕ್ಯೂಷನ್ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಿರುವಂತಹ ಒಂದು ಪ್ರಾಸಿಕ್ಯೂಷನ್ ಅನ್ನುವಂತಹ ವಾದವನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ರಾಜ್ಯಪಾಲರ ಅಂಗಳದಲ್ಲಿ ಈ ಹಿಂದೆ ಮುರುಗೇಶ್ ನಿರಾಣೆಯವರೇ ಆಗಿರ್ಬೋದು, ಶಶಿಕಲಾ ಜೊಲ್ಲೆಯವರಾಗಿರ್ಬೋದು, ಮತ್ತು ಜನಾರ್ದನ್ ರೆಡ್ಡಿಯವರಾಗಿರ್ಬೋದು, ಅವರ ವಿರುದ್ಧ ಏನು ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಪ್ರಕರಣಗಳು ಇನ್ನೂ ಕೂಡ ಪೆಂಡಿಂಗ್ ಇರುವಂತಹ ಹೊತ್ತಿನಲ್ಲಿ ಸಿಎಂ ಅವರ ವಿರುದ್ಧ ಯಾಕೆ ಇಷ್ಟು ಆತುರದ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋಂಥ ಒಂದಷ್ಟು ಆಕ್ಷೇಪಗಳನ್ನು ಸರ್ಕಾರ ಇಟ್ಟಿರುವಂಥದ್ದು. ಅಂತಿಮವಾಗಿ ನಾಳೆ ಕಾನೂನಾತ್ಮಕ ಹೋರಾಟಗಳ ಮೂಲಕ ಉತ್ತರವನ್ನು ಕೊಡೋದ್ರ ಜೊತೆ ಜೊತೆಗೆ ರಾಜಕೀಯವಾಗೂ ಕೂಡ ಪ್ರತ್ಯುತ್ತರ ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಿವ್ಯ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.